ಒಂದು ವಿಷಯ ಗಣಿತ ಭಾಗ 3 ನಾವು ಹೋದ ಅವಧಿಯಲ್ಲಿ ಪಾಠ 3 ಸಂಖ್ಯೆಗಳನ್ನು ಅಭ್ಯಾಸ ಮಾಡಿದ್ವಿ 1 ರಿಂದ 9 ರವರೆಗಿನ ಸಂಖ್ಯೆಗಳನ್ನು ಅಭ್ಯಾಸ ಮಾಡಿದ್ವಿ ಈಗಾಗಲೇ ನೀವು ಪಠ್ಯಪುಸ್ತಕದಲ್ಲಿ ಏನು ಮಾಡಿದಿರಪ್ಪ ಚಿತ್ರಗಳನ್ನು ನೋಡಿ ಆ ಚಿತ್ರವನ್ನು ಎಣಿಸಿ ಏನು ಮಾಡಿದಿರಿ ಸಂಖ್ಯೆಗಳನ್ನು ಹೇಳಿದಿರಿ ಅಥವಾ ಬರೆದಿದ್ದೀರಿ ಹೌದಾ ಆಮೇಲೆ ನಿಮಗೆ ಮನೆಯಲ್ಲಿ ಕೂಡ ಕೊಟ್ಟಿದ್ದೆ ಹೌದಾ ಆ ಸಂಖ್ಯೆಗಳನ್ನು ಪಠ್ಯಪುಸ್ತಕದಲ್ಲಿ ಕೀಳುವುದನ್ನು ಹೇಳಿದೆ ನೋಡಿ ಇವುಗಳನ್ನ ನೆನೆಸಿ ಏನ್ ಮಾಡ್ತಾ ಇದ್ರಿ ನೀವು ಈ ಸಂಖ್ಯೆಗಳನ್ನ ಪಠ್ಯಪುಸ್ತಕದಲ್ಲಿ ಬರ್ತಾ ಇದ್ರಿ 1 ರಿಂದ 5 ರವರೆಗೆ ನೋಡಿ 1 ರಿಂದ 5 ರವರೆಗೆ ಏನ್ ಮಾಡ್ತೀರಿ ಈ ಸಂಖ್ಯೆಗಳನ್ನ ಬರ್ತಿದ್ರಿ ಇವತ್ತಿನ ಅವಧಿಯಲ್ಲಿ 6 ರಿಂದ 9 ರವರೆಗಿನ ಸಂಖ್ಯೆಗಳನ್ನ ನಾವು ಇವತ್ತ ಅಭ್ಯಾಸ ಮಾಡೋಣ ಈಗ ಆ ಪಾಠ ಅದನ್ನು ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಕೆಲವೊಂದು ವಸ್ತುವನ್ನ ನಾನು ಇಲ್ಲೇ ಬರ್ತೋತೀನಿ ನೀವೇನ್ ಮಾಡ್ಬೇಕು ಅದು ಎಷ್ಟಿದೆ ಅನ್ನೋದನ್ನ ನೀವೇನ್ ಮಾಡ್ಬೇಕು ಇಲ್ಲೇ ಹೇಳ್ಬೇಕು ನೋಡಿ ನೋಡಿ ಇದು ಯಾವ ಚಿತ್ರಪ್ಪ ಹೌದಾ ನಿಮ್ಗೆ ಹೆಂಗ್ ಕಾಡ್ತದೆ ಹೆಂಗ್ ಮಾಡ್ಬೇಕು ಕೇಳಿ ನೋಡಿ ಇದು ಯಾವಪ್ಪ ಇದು ದೀಪದ ಚಿತ್ರ ಹೌದಾ ದೀಪದ ಚಿತ್ರ ದೀಪಗಳು ಇಲ್ಲಿ ಎಷ್ಟಿದಾವ ಎನ್ಸಿ ನೋಡಿ 1 2 3 4 ಹೌದಾ ನಾವು ಇವುಗಳನ್ನ ನಾವು ಏನ್ ಮಾಡಿದ್ವಿ ಈಗ ಎಣಿಸಿದ್ವಿ ಹೌದಾ ಇವು ಎಷ್ಟಿದಪ್ಪ ಇಲ್ಲಿ 4 ಅಂದ್ರೆ ಸಂಖ್ಯೆಯನ್ನ ಎಷ್ಟು ಬರಿಬೇಕು ಇಲ್ಲಿ ನಾವು 4 ನೋಡಿ 4 ಇನ್ನ ಈ ಚಿತ್ರವನ್ನ ನೋಡಿ ಈ ಚಿತ್ರವನ್ನ ನೋಡಿ ಎಣಿಸ್ತಾ ಹೋಗ್ಬೇಕು ನೋಡಿ 1 2 3 4 ಎಷ್ಟಾಯ್ತು 5 ಮರಗಳು ಎಷ್ಟಪ್ಪ ಇಲ್ಲಿ 5 ಹೌದಾ ಮರಗಳ ಸಂಖ್ಯೆ ಎಷ್ಟಪ್ಪ ಇಲ್ಲಿ 5 ಹೌದಾ ನೋಡಿ ಮರಗಳನ್ನ ನಾವು ಎಣಿಸಿದ್ವಿ ಈಗ ನೋಡಿ ಇನ್ನ ಇದೇನು ಕಾಣ್ತಾ ಇದೆ ನಿಮ್ಗೆ ನೋಡ್ರಿ ಯಾವುದು ಇದು ಗಂಟೆಯ ಚಿತ್ರ ಏನಪ್ಪ ಇದು ಗಂಟೆಯ ಚಿತ್ರ ನೋಡಿ ಗಂಟೆಯ ಚಿತ್ರ ಎಷ್ಟಿದಪ್ಪ ಇಲ್ಲಿ ಗಂಟೆಯ ಚಿತ್ರ ಏನ್ರಿ 1 2 3 ಎಷ್ಟಾಯ್ತು ಈಗ 3 ಇಲ್ಲಿ ನಾವು ಸಂಖ್ಯೆಯನ್ನ ಬರೀಬೇಕು ನೋಡಿ 3 ನೋಡಿ 3 ಹೌದಾ ಇನ್ನ ಏನ್ ಮಾಡ್ಬೇಕು ಆ ವಸ್ತುವನ್ನ ನೋಡಿ ಅಲ್ಲಿ ಸಂಖ್ಯೆಯನ್ನ ಬರಿಬೇಕು ನೋಡಿ
ನೋಡಿ ವಸ್ತುಗಳನ್ನು ಎಣಿಸಿ ಸಂಖ್ಯೆಯನ್ನು ಬರೆಯಿರಿ ಕೊಟ್ಟಾರ ಹೌದಾ ನೋಡಿ ಏನಿದಾವಪ್ಪ ಇಲ್ಲಿ ದೀಪಗಳು ಎತ್ತಿದಾವಪ್ಪ ಇಲ್ಲಿ 1 2 3 4 4 ಸಂಖ್ಯೆಯನ್ನು ಬರೆದಿದ್ದಾರೆ ಇನ್ನು ಕೆಳಗಡೆ ನೋಡಿ ಗಂಟೆ ಗಂಟೆಗಳು ಎತ್ತಿದಾವಪ್ಪ ಇಲ್ಲಿ ನೋಡಿ ಎಣಿಸಿ 1 2 ಇಲ್ಲಿ ಏನು ಮಾಡಬೇಕು ಬರಿಬೇಕು ಸಂಖ್ಯೆಯನ್ನು 2 ಅಂತ ಬರಿಬೇಕು ಇವನ್ನ ಎಣಿಸಬೇಕು ಮರಗಳ ಸಂಖ್ಯೆ ಎತ್ತಿದಾವ ಆಮೇಲೆ ಇಲ್ಲಿ ಪಾತ್ರೆಗಳ ಸಂಖ್ಯೆ ಸಾರಿ ಪಾತ್ರೆಗಳನ್ನ ಪಾತ್ರೆಗಳ ಸಂಖ್ಯೆ ಎತ್ತಿದಾವ ಆಮೇಲೆ ಡಬ್ಬಿ ಸಂಖ್ಯೆ ಎಷ್ಟು ಆಮೇಲೆ ಇಲ್ಲಿ ಕುರ್ಚಿಗಳ ಸಂಖ್ಯೆ ಎಷ್ಟು ಹೌದಾ ಇನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬಿಟ್ಟು ಹೋದ ಸಂಖ್ಯೆಗಳನ್ನ ಬರೆ ಅಂತಂದ್ರೆ ಹೌದಾ ಅಲ್ಲಿ ಚೌಕ ಕೊಟ್ಟಾರ ಹೌದಾ ಆಮೇಲೆ ಇಲ್ಲಿ ಕೋಳಿಗಳ ಸಂಖ್ಯೆ 7 ಇದೆ ಹೌದಾ
ಆಮೇಲೆ ಈ ಕಡೆ ನೋಡಿ ಪೇಜ್ ನಂಬರ್ 43 43 ರಲ್ಲಿ ಸಂಖ್ಯೆ ಸಂಖ್ಯೆಯನ್ನು ಅಕ್ಷರ ಕೊಟ್ಟಾರ ನೋಡಿ 8 8 ಹೌದಾ ಆಮೇಲೆ ಅಲ್ಲಿ ಗೋಲ್ ಒಳಗೆ 8 ಅಂತ ಬರ್ತಾರ ಸಂಖ್ಯೆ ಆಮೇಲೆ ಇಲ್ಲಿ ಪ್ರಾಣಿಗಳ ಸಂಖ್ಯೆ ಕೊಟ್ಟಾರ ನೋಡಿ ಪ್ರಾಣಿಗಳು ಕೊಟ್ಟಾರ ನೋಡಿ ಪಕ್ಷಿಗಳ ಹೌದಾ ಪಕ್ಷಿಗಳು ಏನಪ್ಪ ಇಲ್ಲಿ 8 ಹೂವಿನ ಸಂಖ್ಯೆ ಅಂತ ಐತಿಲ್ಲ 8 ಚಂಡುಗಳ ಸಂಖ್ಯೆ 8 ಆಮೇಲೆ ಪಕ್ಷಿಯ ರೆಕ್ಕೆ ಪುಕ್ಕ ಅಂತ ಹೇಳಿ ಓದಿನ ಪುಕ್ಕಗಳು ಎಂಟಪ್ಪ 8 ಹೌದಾ ಇಲ್ಲಿ ಮರಗಳು 8 ಅದಾವ ಆಮೇಲೆ ಚಕ್ಕಡಿಯಲ್ಲಿ ಕುಳಿತ ಮಧ್ಯಾಹ್ನ ಎಂಟದಪ್ಪ 8 ಅದಾವ ಆಮೇಲೆ ಇಲ್ಲಿ ದನ ಕರುಗಳು ಎಂಟಪ್ಪ 8 ಹೌದಾ ಅಂದ್ರೆ 8 ಅಂಕಿಯನ್ನು ತೋರಿಸುವಂತ ಚಿತ್ರಗಳು ಪೇಜ್ ನಂಬರ್ 44 ಪೇಜ್ ಹೆಸರಿ ಪೇಜ್ ಹೆಸರಿ ನೋಡ್ರಿ ನೋಡಿ ಪೇಜ್ ನಂಬರ್ 44 9 ಸಂಖ್ಯೆ ಇಟ್ಬಿಟ್ಟಪ್ಪ ಇಲ್ಲಿ ಅಕ್ಷರದಲ್ಲಿ 9 ಆಮೇಲೆ ಇಲ್ಲಿ ಸಂಖ್ಯೆಗಳನ್ನು ಬಾಲ್ ಮಾಡಿ ಎಣಿಸ್ಕೊಂಡು ಹೋದ್ರೆ ಏನಾಯ್ತಿಲ್ಲ 9 ಆಮೇಲೆ 9 ಏನಪ್ಪ ಇವ ಬಾಳೆಹಣ್ಣು ಹೌದಾ 9 ಬಾಳೆಹಣ್ಣು ಆಮೇಲೆ 9 ಬ್ಯಾಟ್ಗಳು 9 ಚಾಕ್ಲೇಟ್ಗಳು ಹೌದಾ ನೋಡಿ ಆಮೇಲೆ ಕೆಳಗ ಕಟ್ಟೆ ಮೇಲೆ ಜನ ಕುಳಿತಿದ್ದಾರೆ ಹೌದಾ ಕಟ್ಟೆ ಮೇಲೆ ಮತ್ತೆ ಉಳಿದ ಕಡೆ ನಿಂತಾರೆ ಜನ ಅವ್ರು ಎಷ್ಟು ಜನ 9 ಜನ ಅದ ಆಮೇಲೆ ಇಲ್ಲಿ ಕಮಲದ ಹೂಗಳು ಎಷ್ಟಿದಪ್ಪ ಅಲ್ಲಿ 9 ಹೌದಾ ಎಷ್ಟಿದಾರ 9 ಆಮೇಲೆ ಹಾ ಕಮಲದ ಹೂಗಳು 9 ಆಮೇಲೆ ಜನನು 9 ಇದ್ದಾರೆ ಇಲ್ಲಿ ನೀವು ಏನ್ ಮಾಡ್ಬೇಕಾಗಿತ್ತು ಈ ಚಿತ್ರದ ಪ್ರಕಾರ ಕೆಲವೊಂದು ಈ ಚಿತ್ರ ಕೊಟ್ಟಾರ ಭಾರತ ಚಿಹ್ನೆಯನ್ನು ಹೊಂದುವಂತ ಚಿತ್ರಗಳು ಎಷ್ಟಿದಪ್ಪ ಇಲ್ಲಿ 1 2 3 4 5 6 ಏನ್ ಮಾಡ್ಬೇಕು ಇವುಗಳಿಗೆ ಸಮಾನವಾದಂತ ಇಲ್ಲೇ 6 ಈ ಭಾಗದಲ್ಲಿ 6 ಇರುವಂತ ಚಿತ್ರಗಳಿಗೆ ನಾವು ಮಾಡ್ಬೇಕು ಅವುಗಳಿಗೆ ಸಮಾನಗೆರೆ ಇಡಬೇಕು ನೋಡಿ ಇಲ್ಲಿ ಚಾಕ್ಲೇಟ್ಗಳು 6 ಅಂತ ಕೊಟ್ಟಾರ ಇಲ್ಲಿಂದ ಇಲ್ಲಿ ತನಕ ನಾವೇನ್ ಮಾಡಿದೀಪ ಇಲ್ಲಿ ಗೆರೆ ಇಡ್ತೀವಿ ಇನ್ನು 8 ಚಂಡುಗಳು 8 ಚಂಡುಗಳು ಅದಾವ ಇದು ಸಮಾನವಾದಂತ ಚಿತ್ರ ಯಾವ್ದು ರೀ 8 ಇಲ್ಲ ಇವು 8 ಇಲ್ಲ ಇವು 8 ಇಲ್ಲ ಚಮಚೆಗಳು 8 ಇಲ್ಲ 8 ಅದಾವ ಇಲ್ಲಿ ಎಲೆಗಳು 8 ಅದಾವ ಅಂದ್ರೆ ಬಾಲ ಮತ್ತೆ ಎಲೆಗಳು ಸಮಾನ ಅದಾವ ಹೌದಾ ಇಲ್ಲಿಂದ ಇಲ್ಲಿಗೆ ಆಮೇಲೆ ತ್ರಿಭುಜ ಆಕೃತಿ ಇರೋ ಎಷ್ಟು ಅದಾವ ನೋಡ್ರಿ 9 ಹೌದಾ ನೋಡ್ರಿ 9 ಇರುವಂತ ಯಾಕ ಚಮಚ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಆಮೇಲೆ ಬಾಳೆಹಣ್ಣು ಬಾಳೆಹಣ್ಣು ಎಷ್ಟಿದಪ್ಪ 5 ಆಮೇಲೆ ಇಲ್ಲಿ ಗುಲಾಬಿ ಹೂಗಳು ಎಷ್ಟಿದಪ್ಪ ಇಲ್ಲಿ 5 ಹೌದಾ ಇವು 6 ಇವು 7 ಇದಾವ ಇವು 5 ಇದಾವ ಹೌದಾ ಅಂದ್ರೆ ಇಲ್ಲಿಂದ ಇಲ್ಲಿಂದ ಎಳೆಯಬೇಕು ಆಮೇಲೆ ಎಷ್ಟಿದಪ್ಪ 1 2 3 4 5 6 7 ಏಳು ಏಳು ಗೊಂಬೆಗಳದಾವ 7 ಮಡಕೆಗಳದ ಅಂದ್ರೆ ಗಡಿಗೆಗಳ ಇಲ್ಲಿಂದ ಇಲ್ಲೇ ಗೆರೆ ಎಳಿಬೇಕು ಹೌದಾ ಇವುಗಳನ್ನ ನೀವೇನು ಮಾಡ್ಕೊ ಆ ಗೆರೆಯನ್ನು ಎಳಿ ಚಿತ್ರಗಳಿಗೆ ಸಮಾನವಾಗಿ ಒಂದು ಹೊಂದುವಂತ ಚಿತ್ರಗಳಿಗೆ ನೀವೇನು ಮಾಡ್ಕೊ ಅವು ಅಷ್ಟೇ ಬೇಕು ನೋಡ್ರ ಇಲ್ಲಿ ಏನ್ ಮಾಡ್ಬೇಕು 6 ರಿಂದ 9 ರವರೆಗಿನ ಸಂಖ್ಯೆಗಳನ್ನ ಈ ಚೌಕದಲ್ಲಿ ಬರಿಬೇಕು 6 ಯಾವ ರೀತಿ ಬರ್ತಾರ ಆ ರೀತಿ ನೀವು ಅಲ್ಲ ಮೊದಲಿನ ಸಾಲಿನಲ್ಲಿ ಏನ್ ಮಾಡ್ಬೇಕು ಆ ಅಕ್ಷರ ನಂಬರ್ ಅನ್ನ ಏನ್ ಮಾಡ್ಕೊ ತಿಳಿಬೇಕು 6 ಕೆಳಗಡೆ ಬರಿಬೇಕು 6 7 ಮತ್ತೆ 8 ಮತ್ತೆ 9 ಹೌದಾ ಇನ್ನ ಮುಂದಿನ ಚಿತ್ರದಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಈ ಚಿತ್ರ ಗಮನಿಸು ಚಿತ್ರದಲ್ಲಿ ಏನೇನಿವೆ ಎಷ್ಟೆಷ್ಟಿವೆ ಎಣಿಸಿ ಹೇಳು ನೋಡ್ರಿ ಇವುಗಳನ್ನ ನೀವೇನ್ ಮಾಡ್ಬೇಕು ಮನೆ ಕೆಲಸ ಮಾಡ್ಬೇಕು ಹೌದಾ ಇವತ್ತಿನ ಅವಧಿಯಲ್ಲಿ ಏನ್ ಮಾಡ್ಬೇಕು ಲಾಸ್ಟಿಗೆ 50 ನಂಬರ್ ಪೇ ನೋಡ್ರಿ ಏನ್ ಮಾಡ್ಬೇಕು ಇಲ್ಲಿ ಏನೇನ್ ಕೊಟ್ಟಪ್ಪ ಮಂಗ ಕೊಟ್ಟ ಪಕ್ಷಿಗಳು ಕೊಟ್ಟ ದನ ಕರುಗಳು ಇಟ್ಟಿದಾವ್ ಮೊದಲೇ ಚಿತ್ರದಾಗ ಕೊಟ್ಟಿದ್ರು ನೋಡ್ರಿ ಫಸ್ಟ್ ಸಂಖ್ಯೆಗಳು ಒಂದನೇ ಪಾಠ ಸ್ಟಾರ್ಟ್ ಆಗಬೇಕಾದ್ರೆ ಚಿತ್ರ ಕೊಟ್ಟಿದ್ರು ಅಲ್ಲಿ ನಾವೇನ್ ಮಾಡಿದ್ವಿ ಎಲ್ಲಾ ಪಕ್ಷಿಗಳು ಯಾವ್ದು ಪಕ್ಷಿಗಳು ಆಮೇಲೆ ಪ್ರಾಣಿಗಳು ಯಾವ್ಯಾವ ಅದನ್ನು ಬರ್ದಿದ್ವಿ ಬಾತುಗಳು ಇರ್ತಾವು ಆಮೇಲೆ ಹಸುಗಳು ಇಟ್ಟಿದಾವು ಅಲಿಗಳು ಇಟ್ಟಿದಾವು ಇಲ್ಲೆಲ್ಲ ಏನ್ ಮಾಡ್ಬೇಕು ನೀವು ಬರ್ಕೋಬೇಕು ಬರ್ದು ಏನ್ ಮಾಡ್ಬೇಕು ಅವುಗಳ ಸಂಖ್ಯೆಯನ್ನ ಅಲ್ಲಿ ಮುಂದೆ ಬರಿಬೇಕು ನೋಡಿ ಈಗ ಕೋಸಿನ ನೋಡಿ ಇಲ್ಲಿ ಮಂಗ ಪೇಜ್ ನಂಬರ್ ಏನಪ್ಪ 50 ನೋಡ್ರಿ ಪೇಜ್ ನಂಬರ್ 50 ಇದರಲ್ಲಿ ಎಷ್ಟೆಷ್ಟಿದಾವು ಏನ್ ಮಾಡ್ತೀವ ಬರಿಬೇಕು ಚಿತ್ರದಲ್ಲಿ ಪೇಜ್ ನಂಬರ್ 50 ನೋಡ್ರಿ ಹೌದಾ ಮಂಗಗಳ ಸಂಖ್ಯೆ ಎಷ್ಟಪ್ಪ ಮಂಗಗಳು ಅಂತ ಬರಿಬೇಕಾ ಅಲ್ಲಿ ಅವು ಎಣಿಸಿ ಅದ ಸಂಖ್ಯೆಯನ್ನ ಬರಿಬೇಕು ಆಮೇಲೆ ಅಳಿಲು ಅಳಿಲು ಎಷ್ಟಿದಪ್ಪ ಅಳಿಲು ಎಣಿಸಿ ಬರಿಬೇಕು ಬಾತುಕೋಳಿ ಎಷ್ಟಿದಾವಲ್ಲಿ ಎಣಿಸ್ಬೇಕು ಆ ಬಾತುಕೋಳಿಗಳ ಸಂಖ್ಯೆ ಬರಿಬೇಕು ಹೌದಾ
ಆಮೇಲೆ ಹೂವುಗಳ ಸಂಖ್ಯೆ, ಮರಗಳ ಸಂಖ್ಯೆ, ಆಮೇಲೆ ಕುರಿಗಳ ಸಂಖ್ಯೆ, ದನಗಳ ಸಂಖ್ಯೆ, ಮರಗಳ ಸಂಖ್ಯೆ, ಆಮೇಲೆ ಪಕ್ಷಿಗಳ ಸಂಖ್ಯೆ. ಹೌದಾ? ಇವನ್ನೆಲ್ಲ ಏನ್ ಮಾಡ್ಬೇಕು ನೀವು ಅಲ್ಲಿ ಬರೀಬೇಕು. ಬರೆದು ಅವುಗಳ